ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನೋಡಿ ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡಿ ನಾನು ಇಲ್ಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅಂತಾನೆ ಬಂದಿರೋದು ಆದ್ರೆ ನಿಮ್ಮ ಹಸ್ಬೆಂಡು ಅವ್ರ ತಮ್ಮನ್ನ ಕಳಿಸಿ ಅಲ್ಲಿ ಕೆಲಸ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಮೇಡಮ್ ಪ್ಲೀಸ್ ಮೇಡಮ್ ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅವತ್ತು ಆಫೀಸಿಗೆ ಬಂದಾಗ ನೀವೇನು ಹೇಳಿದ್ರಿ ಆಕ್ಸಿಡೆಂಟ್ ಆಗಿ ರಕ್ತ ಸುರ್ಕೊಂಡು ಬಿದ್ದಿರಬೇಕಾದ್ರೆ ನಾವು ಅಳೋದ್ರಿಂದ ನಿಮಗೇನಾದರೂ ತೊಂದರೆ ಆಗ್ತಿದೆಯಾ ಅಂತ ಕೇಳೋಕ್ಕಾಗುತ್ತಾ ಅಂತ ಕೇಳಿದ್ರಿ ಅಲ್ವಾ ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಡ್ಯಾಮೇಜ್ ಆಗಿದೆ ಇದನ್ನೆಲ್ಲ ಬಿಟ್ಟಾಕ್ಬಿಟ್ಟು ಹೋಗಕ್ಕಾಗತ್ತಾ ಮೇಡಮ್ ದಯವಿಟ್ಟು ಹೋಗ್ಬೇಡಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಹೇಗೂ ಗೌತಮ್ ಅಲ್ಲೇ ಇದ್ದಾರೆ ಎಲ್ಲ ಸಮಸ್ಯೆನೂ ಸಾಲ್ವ್ ಮಾಡ್ತಾರೆ ದಯವಿಟ್ಟು ನನ್ನ ತಮ್ಮ ಪ್ರತಾಪ್ ಅಲ್ಲೇ ಇದ್ದಾನೆ ಅವನು ಎವ್ರಿ ಮಿನಿಟ್ ನನ್ನ ಸ್ಟೇಟಸ್ ಕೊಡ್ತಾನೆ ಇದ್ದಾನೆ ಬಟ್ ಸಾರಿ ನಾವೇನು ಮಾಡೋಕ್ಕಾಗಲ್ಲ ಸರ್ ದಯವಿಟ್ಟು ಈ ಟೈಮಲ್ಲಿ ಬಿಟ್ಟು ಹೋಗ್ಬೇಡಿ ಸರ್ ಕೈ ಮುಗಿದು ಕೇಳ್ಕೊತೀನಿ ನೀವು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರಾದ್ರೂ ಪರವಾಗಿಲ್ಲ ನಿಮ್ಮ ಕಾಲಿಗೆ ಬೀಳ್ತೀನಿ ಸರ್ ಬೇಡಪ್ಪ ಇವ್ರು ಹೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ ನಾವು ಇವ್ರ ಹತ್ರ ಕೇಳ್ತಾ ಇರೋದು ಭಿಕ್ಷೆ ಅಪ್ಪ ಭಿಕ್ಷೆ ಬೇಡೋರು ಬೇರೆಯವ್ರ ಸ್ವಾಭಿಮಾನದ ಬಗ್ಗೆ ಯೋಚನೆ ಮಾಡದೇ ಇದ್ರೆ ಅದು ತಪ್ಪಪ್ಪ ಸಾರಿ ಮೇಡಮ್ ನಾವು ಇನ್ಮೇಲೆ ನಿಮಗೆ ತೊಂದರೆ ಕೊಡೋದಿಲ್ಲ ತುಂಬಾ ಥ್ಯಾಂಕ್ಸ್ ಇದುವರೆಗೂ ನೀವು ನಮಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ ಬನ್ನಿ ಅಪ್ಪ ಹೋಗೋಣ ಅಪ್ಪ ಬನ್ನಿ ಹೋಗೋಣ ಭಾರ್ಗವಿ ರಿಜಿಸ್ಟ್ರೇಷನ್ ಪರವಾಗಿಲ್ಲಪ್ಪ ಬನ್ನಿ ಹಾ ಪ್ರತಾಪ್ ಹೌದಾ ಗುಡ್ ವೆರಿ ಗುಡ್ ಭಾರ್ಗವಿ ಮೇಡಮ್ ಒಂದು ನಿಮಿಷ ಭಾರ್ಗವಿ ಮೇಡಮ್ ಒಂದು ಗುಡ್ ನ್ಯೂಸ್ ಆ ಪ್ರಾಪರ್ಟಿ ಹತ್ರ ಕೀರ್ತಿ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ನಲ್ಲ ಅವನ್ನ ಓಡಿಸಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಬನ್ನಿ ನಾವೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಅಯ್ಯೋ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ ಜನನಿಗೆ ಅವಳೇ ಅಲ್ಲಿ ಹೋಗ್ಬಿಟ್ಟು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದ್ದಾಳೆ ಸರಿ ಆಗ್ಬೇಕಾಗಿರೋ ಕೆಲಸ ನೋಡೋಣ ಬನ್ನಿ ಓಕೆ ಮೇಡಮ್ ಭಾರ್ಗವಿ ಅಪ್ಪ ಭಾರ್ಗವಿ ಅಪ್ಪ ಹೋಗೋಣ ನಮ್ ಕೆಲಸ ಮುಗಿದೋಯ್ತು ಆಗೋದೇ ಇಲ್ಲ ಅನ್ಕೊಂಡಿದ್ದೆ ಆದ್ರೆ ಆ ದೇವ್ರ ಕಣ್ ಬಿಟ್ಬಿಟ್ಟಮ್ಮ ಬಾ ಹೋಗೋಣ ಎಲ್ಲಿ ಮಾಡಿ ಇಲ್ಲಿ ಇನ್ಯಾರು ಮಾಡ್ಬೇಕು ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿ ನಮ್ಮ ಹುಡುಗರ ಹತ್ರ ಫೈಲ್ ಕೊಟ್ಬಿಡಿ ಓಕೆ ಸರ್ ಓಕೆ ಬರ್ತೀನಿ ಚಾರುಲತಾ ಅಂದ್ರೆ ನೀವೇನಾ ನಾನೇ ಸೈನ್ ಮಾಡಿ ಎಲ್ಲಿ ಭಾರ್ಗವೇ ಅನ್ನೋರು
ಆಲ್ ದ ಬೆಸ್ಟ್ ಭಾರ್ಗವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಋಣನ ಹೇಗೆ ತೀರಿಸ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ ಅಪ್ಪ. ಥ್ಯಾಂಕ್ಸ್ ಅಪ್ಪ. ಅದು ನಿಂದು, ನೀನೇ ಇಟ್ಕೋ. ಭಾರ್ಗವಿ, ಒಳ್ಳೇದಾಗ್ಲಮ್ಮ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಒಳ್ಳೇದಾಗ್ಲಿ ಭಾರ್ಗವಿ. ಅಂತೂ ರಿಜಿಸ್ಟರ್ ಆಯ್ತು. ತುಂಬ ಥ್ಯಾಂಕ್ಸ್ ಸರ್, ರಿಜಿಸ್ಟ್ರೇಷನ್ ಮಾಡ್ಕೊಟ್ಟು. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು, ನಿಮ್ಮ ಜಾಗ ನಾನು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಕ್ಕೆ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಉಪಕಾರ ಆಯ್ತು ಸರ್. ಒಳ್ಳೇದಮ್ಮ, ಹೋಗಿದ್ ಬನ್ನಿ. ನಮಸ್ಕಾರ. ನಮಸ್ಕಾರ. ಹೋಗ್ಬಿಟ್ಟು ಬರ್ತೀನಿ ಸರ್. ಆಯ್ತು. ನಮಸ್ತೆ. ನಮಸ್ಕಾರ. ನಮಸ್ಕಾರ, ಹೋಗಿ ಬರ್ತೀವಿ. ಹಾ ಬರ್ತೀವಿ ಸರ್. ನಮಸ್ಕಾರ. ಜನನಿ, ನಮ್ಮ ಬುದ್ಧಿವಂತಿಕೆನ ಎಲ್ಲ ಸಂದರ್ಭದಲ್ಲೂ ಉಪಯೋಗಿಸ್ಬೇಕಾದ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯ ಸಂದರ್ಭ ನೋಡಿ ಉಪಯೋಗಿಸ್ಕೊಂಡ್ರೆ ಸಾಕು ಅನ್ನೋದನ್ನ ನಾನು ಇವತ್ತು ಅರ್ಥ ಮಾಡಿಕೊಂಡೆ. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನೀನು ಈ ಫ್ಯಾಮಿಲಿಗೆ ಸಿಕ್ಕಿರೋ ನಿಧಿ ಕಣಮ್ಮ, ಆದರೆ ಈ ಧರ್ಮರಾಜ್ ಫ್ಯಾಮಿಲಿಯಲ್ಲಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತಿಕೆ ಯಾರಿಗೂ ಇಲ್ಲ. ಪೃಥ್ವಿ, ಯು ಆರ್ ಟೂ ಬ್ಲೆಸ್ಡ್. ಅಂಥ ಒಂದು ಮನೇಲಿ ಅಂಥ ಅಣ್ಣದಮ್ಮ ಮಧ್ಯೆ ಹುಟ್ಟಿರೋ ನಿನಗೆ ಇಂಥ ಹೆಂಡತಿ ಸಿಕ್ಕಿರೋದು ನಿನ್ನ ಅದೃಷ್ಟ. ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟು, ನೀನು ನಿಮ್ಮ ಅಣ್ಣಂದ್ರ ಥರ ಹೆಣ್ಮಕ್ಳನ್ನ ಪಂಜರದಲ್ಲಿ ಹಾಕಿ ಬಂಧಿಸಿಟ್ಟಾಗ ಮಾಡಬೇಡ. ಜನನಿಗೆ ಸ್ವತಂತ್ರ ಕೊಡು. ಆ ಥರ ಕೊಟ್ಟರೆ ಖಂಡಿತ ಜನನಿ ದೊಡ್ಡ ಸಾಧನೆ ಮಾಡ್ತಾಳೆ. ಎನಿವೇಸ್, ಥ್ಯಾಂಕ್ಸ್ ಯು ಲಾಟ್. ಇಟ್ಸ್ ಓಕೆ ಸರ್. ಗೌತಮ್ ಸರ್, ನೀನು ಇಲ್ಲೇ ಇದ್ದು ಎಲ್ಲ ಫಾರ್ಮಾಲಿಟಿ ಮುಗಿಸ್ಬಿಟ್ಟು ಆಮೇಲೆ ಹೊರಡು. ಓಕೆ, ಹೊರಡ್ತೀನಿ. ಹಾಂ, ಫೈಲ್. ಹಾಂ, ಸರಿ ಸರ್. ಬಾಯ್ ಬಾಯ್. ಲೋ ಮಗ, ಮರ್ತಿಲ್ಲ ತಾನೆ? ಕೊಡಿಸ್ತೀನಿ ಬಾ. ಬ್ರದರ್. ಮಗ ಹೇಳ್ತಾ ಇದ್ದೀನಿ ನೋಡು, ಸತ್ಯವಾಗ್ಲೂ ಇದು ನಮ್ಮನ್ನಲ್ಲ, ನಡೀಲಿಂದ ಹೋಗ್ಬಿಡೋಣ. ಬೆಳಿಗ್ಗೆ ಬೇರೆ ಅವನಿಗೆ ಪಾರಿವಾಳ ಆರಿಸಿದ್ದೀವಿ, ಇವಾಗ ಬೇರೆ ಕೋರ್ಟಲ್ಲಿ ತೀರ್ಪು ನಮ್ಮ ಕಡೆ ಆಗಿರೋದ್ರಿಂದ ಪಕ್ಕಾ ಗರಂ ಆಗಿರ್ತಾನೆ. ನೀನು ಬೇರೆ ಜನನಿ ಗಂಡ ಅಂತ ಅವನ್ನ ಮುಟ್ಟಲ್ಲ. ಇನ್ನೆಲ್ಲನೂ ನಾನು ಒಬ್ಬನೇ ಹ್ಯಾಂಡ್ಲ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ನಡೀಲಿಂದ ಎಸ್ಕೇಪ್ ಆಗ್ಬಿಡೋಣ. ಹ್ಞೂ ಗೌತಮ್,